कृष्णाय वासुदेवाय हरये परमात्मने प्रणतक्लेशनाशाय गोविंदाय नमो नमः। गवां दृष्ट्वा नमस्कृत्य कुर्याद्यस्तु प्रदक्षिणं प्रदक्षिणक्त्वा येन सप्तद्वीपा वसुंधरा सर्वकामदुःखे देवी सर्वतीर्थाभिषेचिनि पावनी सुरभिश्रेष्ठे देवी तुभ्यं नमो नमः। एल्लरिगू नमस्कार, ನನ್ನ ಹೆಸರು ನಾಗೇಂದ್ರ ಉಡುಪ ಅಂತ. ಉಡುಪಿಯ ಶ್ರೀ ಉತ್ತಿಗೆ ಮಠಾಧೀಶರಾಗಿರ್ತಕ್ಕಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಸಾನುಸ್ಯ ನಗರದಲ್ಲಿ ಸ್ಥಾಪಿಸಿದಂತಹ ಶ್ರೀಕೃಷ್ಣ ವೃಂದಾವನ ದೇವಸ್ಥಾನದಲ್ಲಿ ಮುಖ್ಯ ಅರ್ಚಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನಿವತ್ತು ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ ಗೋಪೂಜೆ. ನಾವು ಯಾಕೆ ಗೋವನ್ನು ವಿಶೇಷವಾಗಿ, ಅದರಲ್ಲೂ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ನಾವು ಗೋವಿಗೆ ನೀಡಿದ್ದೇವೆ, ಹಾಗಾದರೆ ನಾವು ಯಾಕೆ ಹಸುವನ್ನು ಪೂಜೆ ಮಾಡಬೇಕು, ಗೋಪೂಜೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಲೌಕಿಕವಾಗಿ ಹೇಳಬೇಕು ಅಂದರೆ ಗೋವಿನಿಂದ ನಾವು ಅನೇಕ ಪ್ರಯೋಜನಗಳನ್ನು ಪಡೀತಾ ಇದ್ದೇವೆ. ನಾವು ಲೌಕಿಕವಾಗಿ ಯಾವುದೋ ಒಂದು ವಸ್ತುವನ್ನು, ಒಂದು ವ್ಯಕ್ತಿಯನ್ನು ನಾವು ಗೌರವಿಸಬೇಕಾದರೆ, ಪೂಜೆ ಮಾಡಬೇಕಾದ್ರೆ ನಾವು ಅವರಿಂದ ಉಪಕೃತರಾಗಿರಬೇಕು. ಅಂದರೆ ಯಾರು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಉಪಕಾರವನ್ನು ಮಾಡುತ್ತಾರೋ ಅವರನ್ನು ನಾವು ವಿಶೇಷವಾಗಿ ಗೌರವಿಸ್ತೇವೆ. ಉದಾಹರಣೆಗೆ ದೇವತೆಗಳಿರ್ಬೋದು, ಅಥವಾ ನಮ್ಮ ತಂದೆ ತಾಯಿಗಳಿರ್ಬೋದು, ಗುರುಗಳಿರ್ಬೋದು, ಅವರಿಗೇನು ಅಪೇಕ್ಷೆ ಇರುವುದಿಲ್ಲ, ಆದರೂ ನಮಗೆ ಉಪಕಾರವನ್ನು ಮಾಡುತ್ತಾರೆ. ಅಂಥವರನ್ನು ನಾವು ನಿತ್ಯ ಸ್ಮರಣೆ ಮಾಡುತ್ತೇವೆ, ಪೂಜೆಯನ್ನು ಮಾಡುತ್ತೇವೆ. ಅದೇ ತರಹ ನಾವು ಗೋವುಗಳನ್ನು, ಹಸುಗಳನ್ನು ಕೂಡ ಪೂಜೆ ಮಾಡುತ್ತೇವೆ. ಯಾಕಂತ ಹೇಳಿದರೆ ಹಸುಗಳಿಂದಲೂ ಕೂಡ, ಗೋವಿನಿಂದಲೂ ಕೂಡ ನಾವು ಅನೇಕ ಪ್ರಯೋಜನಗಳನ್ನು ಪಡೆದುಕೊಂಡಿದ್ದೇವೆ. ಅವುಗಳಿಂದ ಅವುಗಳಿಗೇನು ಲಾಭ ಇಲ್ಲ, ಅದರಿಂದ ನಾವು ಹಸುವಿನ ಹಾಲನ್ನು ಕುಡಿತೇವೆ, ಗೋವಿನ ಉತ್ಪನ್ನಗಳಿಂದ ಉತ್ಪನ್ನಗಳನ್ನು ಪ್ರತಿನಿತ್ಯ ಉಪಯೋಗಿಸ್ತೇವೆ. ಅದರಲ್ಲ ಬರ್ತಕ್ಕಂತಹ ಎಲ್ಲ ಗೋವಿನಿಂದ ಉತ್ಪನ್ನವಾಗುವಂತಹ ಎಲ್ಲ ವಸ್ತುಗಳು ಕೂಡ ಅತ್ಯಂತ ಒಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥದ್ದು. ಹಾಗಾಗಿ ಇದು ಸಾರ್ವಕಾಲಿಕ, ಎಲ್ಲ ಕಡೆ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಉಪಯೋಗಿಸ್ತಾರೆ ಈ ಗೋವಿನ ಉತ್ಪನ್ನಗಳನ್ನು. ಹಾಗಾಗಿ ಗೋವಿಗೆ ಗಾವೋ ವಿಶ್ವಸ್ಯ ಮಾತರ ಅಂಥೇಳಿ ಕರೀತಾರೆ, ಗೋವನ್ನು ಪ್ರಪಂಚದ ಮಾತೆ ಎಂಬುದಾಗಿ ಹೇಳುತ್ತಾರೆ. ಇನ್ನೊಂದು ದೃಷ್ಟಿಯಲ್ಲಿ ನೋಡಬೇಕಾದ್ರೆ, ಅಂದರೆ ಶಾಸ್ತ್ರೀಯ ದೃಷ್ಟಿಯಲ್ಲಿ ನೋಡಬೇಕು ಅಂತಂದರೆ, ಹಸುವಿನಲ್ಲಿ ಅನೇಕ ಕೋಟಿ ದೇವತೆಗಳ ಒಂದು ಸನ್ನಿಧಾನ ಇರುತ್ತದಂತೆ. ಹಾಗಾಗಿ ಗವಾಂ ಅಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ, 14 ಲೋಕಗಳ ಒಂದು ಸನ್ನಿಧಾನ ಒಂದು ಗೋವಿನಲ್ಲಿರ್ತದೆ. ಹಾಗಾಗಿ ಅಂತಹ ಗೋವನ್ನು ನಾವು ಒಂದು ಬಾರಿ ಪ್ರದಕ್ಷಿಣೆ ಮಾಡಿದರೆ ಸಾಕಂತೆ. ಗವಾಂ ದೃಷ್ಟ್ವಾ ನಮಸ್ಕೃತ್ಯ ಕುರಿಯಾದ್ಯಸ್ತು ಪ್ರದಕ್ಷಿಣಂ ಪ್ರದಕ್ಷಿಣ ಕಥಾ ಏನ ಸಪ್ತದ್ವೀಪ ವಸುಂಧರ. ಸಪ್ತದ್ವೀಪಗಳನ್ನು, ಭೂಲೋಕವನ್ನು, ಎಲ್ಲ ದೇವತೆಗಳನ್ನು ಪ್ರದಕ್ಷಿಣೆ ಮಾಡಿರತಕ್ಕಂತಹ ಪುಣ್ಯ ನಮ್ಮದ್ದಾಗುತ್ತೆ. ಹಾಗಾಗಿ ಹಸು, ಗೋವು ಅಂತಕ್ಕಂಥದ್ದು ಅತ್ಯಂತ ಪೂಜನೀಯ, ಅದೇ ರೀತಿಯಾಗಿ ಆದರಣೀಯ. ಅಂತಹ ಹಸುವನ್ನು, ಗೋವನ್ನು ನಾವು ನಿತ್ಯವೂ ಪೂಜೆ ಮಾಡಬೇಕು. ಅಷ್ಟೇ ಅಲ್ಲ, ನಿತ್ಯವೂ ಕೂಡ ಅವುಗಳನ್ನು ರಕ್ಷಣೆ ಮಾಡುವಂತಹ, ಗೋವ ಸಂರಕ್ಷಣೆ ಮಾಡುವಂತಹದ್ದು ಕೂಡ ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಓಂ ಶ್ರೀ ಸುರಭಿ ಕ್ಯಾಂಪೇನ್ನವರು ಇದೇ ಬರುವಂತಹ ಮೇ 20 ಬೆಳಗ್ಗೆ 9 to 6 ಇಂಡಿಯಾ ಕಮ್ಯುನಿಟಿ ಸೆಂಟರ್ ಮಿಲ್ಪಿಟಾಸ್ ಇಲ್ಲಿ ಕೌ ಕಲ್ಚರ್ ಕಾನ್ಫರೆನ್ಸ್ 2018 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಕ್ಕೆ ವಿಶೇಷವಾಗಿರತಕ್ಕಂಥ ವ್ಯಕ್ತಿಯು ಕೂಡ ಬರ್ತಾ ಇದ್ದಾರೆ, ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿ ಅವರು. ಅದೇ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ, ವಿಶೇಷವಾಗಿ ಗೋಪೂಜೆ, ಅದೇ ರೀತಿ ಗೋ ಉತ್ಪನ್ನಗಳ ಒಂದು ಪ್ರದರ್ಶನ, ಹಾಗೆ ಪ್ರಸಾದದ ವಿತರಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಹಾಗೆ ಇದಕ್ಕೆ ನಿಮ್ಮ ಹೆಸರನ್ನು ಈಗಲೇ ನೋಂದಾಯಿಸಿಕೊಳ್ಳಿ. ಅದಕ್ಕೋಸ್ಕರವಾಗಿ ನೀವು www.cowculture.org ಇದರಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗವಾಂತರ್ಯಾಮಿ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಪುನಃ ಎಲ್ಲರಿಗೂ ನಮಸ್ಕಾರ.